ಘೋಷಣೆ ಮಾಡ್ತಾರೆ. ನೀವು ಸರ್ಕಾರದಲ್ಲಿ ಇದ್ದೀರಿ, ಕೂತ್ಕೊಳ್ಳಿ, ಪ್ರತಿಪಕ್ಷ ಕೂತ್ಕೊಳ್ಳಿ. ಅಲ್ಲ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷ, ಒಂದು ನಿಮಿಷ. ಆಯ್ತು ರವಿ, ಒಂದ್ಸಕ್ಕೆ ಬಸ್ ಅಂತ ಕೂತ್ಕೊಳ್ಳಿ. ಆಯ್ತು ಬಸ್ ಕೂತ್ಕೊಳ್ಳಿ ಅಧ್ಯಕ್ಷ. ಆನಂದ್ ಅಧ್ಯಕ್ಷ, ಆನಂದ್ ಅಧ್ಯಕ್ಷ, ಈಗಾದ್ರೂ ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಲಿಲ್ಲ. ಅವರು ಅಯೋಗ್ಯರು, ಅವರು ಅಯೋಗ್ಯರು. ಆಯ್ತು, ಇಲ್ಲಿಯ ತನಕ ಬಂಧನ ಆಗಿಲ್ಲಲ್ಲ, ಅದಕ್ಕೆ ಅವರು ಅಯೋಗ್ಯರು. ಈಗ ಯಾರು ಅಯೋಗ್ಯರು ಈಗ ಅಲ್ಲ ಅಧ್ಯಕ್ಷ. ನಲವತ್ತು ಸೈನಿಕರು ಸತ್ರು, ನಲವತ್ತು ಸೈನಿಕರು ಸತ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವ್ರು ಅರೆಸ್ಟ್ ಮಾಡಿದಾರ? ನಲವತ್ತು ಸೈನಿಕರು ಇಲ್ಲಿ ಬರೀ ಬಾವುಟ ಹಾರಿಸ್ತಾ, ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ ನಲವತ್ತು ಸೈನಿಕರು ಸತ್ತಿದ್ದು ಸುಳ್ಳು, ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ. ಆ ನಲವತ್ತು ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. ಐದು ವರ್ಷ ಆಯ್ತು, ಐದು ವರ್ಷ ನಲವತ್ತು ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ. ಯಾರು ಕಾರಣ ನಲವತ್ತು ಸೈನಿಕರಿಗೆ? ಇವತ್ತು ಇಲ್ಲಿ ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇನ್ನು ಐದು ವರ್ಷ ಆಗಿದೆ, ಐದು ವರ್ಷ ಆದ್ರೂ ಏನ್ ಮಾಡಿದ್ದೀರಿ? ಸುಮ್ಮ ಮಾತಾಡ್ತಾರೆ. ಅಯೋಗ್ಯ ಅಯೋಗ್ಯ ಸರ್ಕಾರ ಮತ್ತೆ ನಿಮ್ದು ಸುಮ್ಮಕ್ಕೆ. ಐದು ವರ್ಷ ಆಯ್ತು, ನಿಮ್ ಮನೆ ಬರಕ್ಕೆ ಏನು ಆಯ್ತು? ಅದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು? ಇವತ್ತು ಇದನ್ನೆಲ್ಲ ರಾಜಕಾರಣ ಬಿಟ್ರೆ ಬದ್ಲು ಏನು ಗೊತ್ತಿಲ್ಲ ನಿಮ್ಗೆ? ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ, ಮುಂದಿನ ಸಾಕು ನೋಡಿದ್ದೀವಿ. ಏ ಅಲ್ಲಿ ಮಾತು, ಒಂದ್ ಸೆಕೆಂಡ್ ಶೂನ್ಯ ಕೂತ್ಕೊಳ್ಳಿ. ಆಯ್ತು, ಎಲ್ಲರಿಗೂ ಕೊಡ್ತೇನೆ ಮಾತಾಡ್ಲಿಕ್ಕೆ, ಎಲ್ಲರಿಗೂ ಕೊಡ್ತೇನೆ. ರಾತ್ರಿ ಬೆಳಿಗ್ಗೆ ತನಕ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೆ ನಿಮ್ಗೆಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನಾಳೆ ಬೆಳಿಗ್ಗೆ ಆದ್ರೆ ನಿಮ್ಮನ್ನು ಬಿಡುದಿಲ್ಲ, ಇವತ್ತು ಇಡೀ ರಾತ್ರಿ ಬಿಡುದಿಲ್ಲ. ಕೂತ್ಕೊಳ್ಳಿ, ಎಲ್ಲರಿಗೂ ಕೊಡ್ತೇನೆ. ಯಾರಿಗೆಲ್ಲ ಮಾತಾಡ್ಬೇಕು, ಎಷ್ಟು ಬೇಕು ಮಾತು. ನಾನೀಗ ಸುನಿಲ್ ಅವರೇ, ಈ ಒಂದು ಗಂಭೀರ ವಿಚಾರ ನಾವೆಲ್ಲ ಒಗ್ಗಟ್ಟಿನಿಂದ ಚರ್ಚೆ ಆಗಬೇಕು, ಸತ್ಯಾಂಶ ತಿಳಿಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಮೇಲೆ. ಆಯ್ತು, ಒಂದು ನಿಮಿಷ ಅವರೇ, ಒಂದು ನಿಮಿಷ. ನಿಮ್ಗೆ ಏನ್ ಬೇಕಾದ್ರೆ ಬಳಸ್ಬೋದಾ? ಅವ್ರಿಗೇನು ಅದು ಏನು, ನಾನು ಅದು ನೋಡ್ತೇನೆ. ಇಲ್ಲಿ ಇಲ್ಲಿ ವಿಚಾರ ಏನಿದೆ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಬೇಕು ದಯವಿಟ್ಟು ಪಟ್ಟಿ ಕೊಡಿ. ನಾಳೆ ಬೆಳಿಗ್ಗೆ ತನಕ ನಿಮ್ಮನ್ನು ಮಾತಾಡಿಸಿದ್ರೆ ನಾನು ಕಳಿಸುದಿಲ್ಲ, ಊರಿಗೆ ಕಳಿಸುದಿಲ್ಲ. ಒಂದು ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಗಂಭೀರತೆ ಒಂದು ವಿಚಾರವನ್ನು ತಾವು ಪ್ರಸ್ತಾವ ಮಾಡುವಾಗ ನಮ್ಗೆ ಅಷ್ಟೇ ಆ ನೈಜವಾದ ಅದು ಆಗಿದ್ದಲ್ಲಿ ತನಿಖೆ, ಸೂಕ್ತ ತನಿಖೆ ನಡೆಸಿ ಆಗಿದ್ದಲ್ಲಿ ನೈಜವಾದ ಆರೋಪಿಗೆ ಪತ್ತೆ ಕಠಿಣ ಅದು ನಮ್ಮ. ಆಯ್ತು, ಅದು ತನಿಖೆ ನೋಡಿ ಇವರೇ, ನಾನು ಹೇಳಿದ್ ಕೇಳಿ. ನಿಮ್ಮ ಕೊಠಡಿಯಲ್ಲಿ ಟಿವಿ ಒಂದು ನಿಮಿಷ ಆಯ್ತು, ಅಲ್ಲ ಯಾರ್ಯಾದ್ರು ನೋಡಿ ಅದನ್ನು ಪತ್ತೆ ಹಚ್ಚಿ. ಒಂದ್ ಸೆಕೆಂಡ್ ಸುನಿಲ್, ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇಲ್ಲಿ ಚರ್ಚೆ ಆಗುವಂತದ್ದು. ತಾವು ಪದೇ ಪದೇ